ಮಾಡ್ತೀವಿ, ವಿಚಾರ ಮಾಡಿ ನಮಗೆ ಸಮಾಧಾನ ಸಿಕ್ಕರೆ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. 100% ನೋಡೋ ಅದನ್ನು ನನಗೆ ರಾಜೀನಾಮೆ ಕೊಟ್ಟ ನಂತರ ಎಕ್ಸೆಪ್ಟ್ ಮಾಡುವಂಥ ಈ ದಿ ಮೆಂಬರ್ ಆಫ್ ದಿ ಹೌಸ್ ಇಲ್ಲಿ ಕೌನ್ಸಿಲ್. ಹೌದು, ನಾವು ಈಗ 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 ಈ ಸದ್ಯ 2 ಗಂಟೆಗೆ ಅವ್ರು ಇನ್ನೂ ನಮ್ಗೆ ರಾಜೀನಾಮೆ ಕೊಟ್ಟಿಲ್ಲ. ರಾಜೀನಾಮೆ ಕೊಡುವವರಿಗೆ ಅವ್ರು ಯಾವ ಪಕ್ಷ ಇರುತ್ತೆ ಅದ ಪಕ್ಷ ಅಂತ ಕನ್ಸಿಡರ್ ಮಾಡಿದ್ರು. ಮುಂದಿನ ಡೆವಲಪ್ಮೆಂಟ್ ಹೆಂಗೇಳಿ ನಮಗೇನು ಮುಂದೇನು ಬರ್ತಾ ಅದ್ರ ಮೇಲೆ ವಿಚಾರ ಮಾಡ್ತೇವೆ. ಈಗ ನಾವೇನು ಹೇಳಕ್ ಬರೋದಿಲ್ಲ, ಅದು ಮುಂದೆ ಬರ್ತಿದೆ. ಅದು ನಮಗೆ ಬೇಕಾದವ್ರು ಬೇಕಾದ ಕೊಡ್ಬೋದು, ಪಕ್ಷದವ್ರು ಕೊಡ್ಬೋದು, ಯಾರು ಕೊಡ್ಬೋದು. ಬಟ್ ಈ ಕ್ಷಣದಲ್ಲಿ ನಾನು ಯಾವುದೇ ರೀತಿಯಿಂದ ಏನು ಹೇಳಲಿಕ್ಕೆ ಹೋಗುದಿಲ್ಲ. ಸಭಾಪತಿಯ ಕರ್ತವ್ಯ ಮತ್ತು ಜವಾಬ್ದಾರಿ ಏನಂದ್ರೆ ಯಾವುದೇ ಒಬ್ಬ ಸದಸ್ಯ ರಾಜೀನಾಮೆ ಪರ್ಸನಲ್ ಆಗಿ ಬಂದು ಕೊಟ್ಟರೆ ಅದನ್ನ ಅವ್ರಿಗೆಲ್ಲ ವಿಚಾರ ಮಾಡಿ ಅವ್ರ ವಿಚಾರಗಳು ನಮ್ಗೆ ಸರಿ ಅನಿಸಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ತೀವಿ. ಒಂದೊಂದ್ಸರಿ ಯಾರು ಒತ್ತಡಕ್ಕೆ ಹೆದರಿಕೆ ಬೆದರಿಕೆ ಕೊಡ್ತಿರ್ತಾರೆ, ಅವನ್ನೆಲ್ಲ ವಿಚಾರ ಮಾಡಿ ಇನ್ ಕ್ಯಾಮರಾದಲ್ಲಿ ವಿಚಾರ ಮಾಡ್ತೀವಿ. ಒಂದ್ಸರಿ ಮಾಡಿ ಅವರು ಹಂಗೇನ ಇದ್ರೆ ಮತ್ತೆ ಅದನ್ನ ಕ್ಲಾರಿಫಿಕೇಶನ್ ಕೇಳ್ತೀವಿ. ನನಗೇನು ಹೇಳಿಲ್ಲ, ನಾನು ಹಿಂಗ ಬಿಜೆಪಿ ಸೇರ್ತೀನಿ, ರಾಜೀನಾಮೆ ಕೊಡ್ತೀನಿ, ಮೇಲ್ ಕಳಿಸ್ತೀನಿ ನಿಮಗೆ, ನಾನು ದಿಲ್ಲಿ ಒಳಗದೀನಿ ಅಂದ್ರೆ ನೀವು ಮೇಲ್ ಕಳಿಸಿ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗೋದಲ್ರಿ, ಪರ್ಸನಲ್ ನೀವು ಬಂದು ಕೊಟ್ಟರೆ ನಾನು ಕನ್ಸಿಡರ್ ಮಾಡ್ತೀನಿ. ಅಲ್ಲಿ ಮಟ್ಟ ಮಾಡಕ್ ಬರಲ್ಲ, ನಾನು ಕಾನೂನನ್ನು ಹೇಳಿದಿ, ಕಾನೂನು ಹೇಳ್ತೀನಿ. ಇವತ್ತು ನಾಳೆ ಊರಲ್ಲಿ ಇರ್ತೀನಿ, ನೀವು ಬೇಕಾದ ಬರ್ರೆ ಅಂತ ಹೇಳಿ. ನನಗೇನು ಇನ್ನೂ ಯಾರು ಏನು ಇನ್ನೂ ಯಾರು ಮಾತಾಡಲಿಲ್ಲ. ಇದ್ರ ನಂತರ ಯಾರು ಮಾತಾಡ್ತಾರೆ ನಾ ಹೇಳ್ತೀನಿ. ಇನ್ನೂವರೆಗೆ ನನಗೆ ಯಾರು ಯಾವ ಪಕ್ಷದವರಾಗಲಿ ಯಾವ ರಾಜಕಾರಣಿ ಯಾರು ನನಗೆ ಮಾತಾಡಲಿಲ್ಲ. ಮಾತಾಡುವ ಅವಶ್ಯಕತೆ ನನಗಂತೂ ಈಗ ಸದ್ಯ ಬಂದಿಲ್ಲ. ಯಾಕಂದ್ರೆ ಈಗ ನೀವು ಹೇಳೋ ಪ್ರಕಾರ ಅವ್ರು ರಾಜೀನಾಮೆ ಕೊಟ್ಟಾರ ಕಳಿಸ್ಯಾರ ಅಂತಾರ, ಇನ್ನೂವರೆಗೆ ನನಗೇನು ಬಂದಿಲ್ಲ. ಬಂದ ನಂತರ ಇಮ್ಮಿಡಿಯೇಟ್ಲಿ ನಾನು ಅದನ್ನು ಮಾಡ್ತೀವಿ, ವಿಚಾರ ಮಾಡಿ ನಮಗೆ ಸಮಾಧಾನ ಸಿಕ್ಕರೆ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. 100% ನೋಡೋ ಅದನ್ನು ನನಗೆ ರಾಜೀನಾಮೆ ಕೊಟ್ಟ ನಂತರ ಎಕ್ಸೆಪ್ಟ್ ಮಾಡುವಂಥ ಈ ದಿ ಮೆಂಬರ್ ಆಫ್ ದಿ ಹೌಸ್ ಇಲ್ಲಿ ಕೌನ್ಸಿಲ್. ಹೌದು, ನಾವು ಈಗ 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 ಈ ಸದ್ಯ 2 ಗಂಟೆಗೆ ಅವ್ರು ಇನ್ನೂ ನಮ್ಗೆ ರಾಜೀನಾಮೆ ಕೊಟ್ಟಿಲ್ಲ. ರಾಜೀನಾಮೆ ಕೊಡುವವರಿಗೆ ಅವ್ರು ಯಾವ ಪಕ್ಷ ಇರುತ್ತೆ ಅದ ಪಕ್ಷ ಅಂತ ಕನ್ಸಿಡರ್ ಮಾಡ್ತೇವೆ. ಮುಂದಿನ ಡೆವಲಪ್ಮೆಂಟ್ ಹೆಂಗೇಳಿ ನಮಗೇನು ಮುಂದೇನು ಬರ್ತಾ ಅದ್ರ ಮೇಲೆ ವಿಚಾರ ಮಾಡ್ತೇವೆ. ಈಗ ನಾವೇನು ಹೇಳಕ್ ಬರೋದಿಲ್ಲ, ಅದು ಮುಂದೆ ಬರ್ತಿದೆ. ಅದು ನಮಗೆ ಬೇಕಾದವ್ರು ಬೇಕಾದ ಕೊಡ್ಬೋದು, ಪಕ್ಷದವ್ರು ಕೊಡ್ಬೋದು, ಯಾರು ಕೊಡ್ಬೋದು. ಬಟ್ ಈ ಕ್ಷಣದಲ್ಲಿ ನಾನು ಯಾವುದೇ ರೀತಿಯಿಂದ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಸಭಾಪತಿಯ ಕರ್ತವ್ಯ ಮತ್ತು ಜವಾಬ್ದಾರಿ ಏನಂದ್ರೆ ಯಾವುದೇ ಒಬ್ಬ ಸದಸ್ಯ ರಾಜೀನಾಮೆ ಪರ್ಸನಲ್ ಆಗಿ ಬಂದು ಕೊಟ್ಟರೆ ಅದನ್ನು ಅವ್ರಿಗೆಲ್ಲ ವಿಚಾರ ಮಾಡಿ ಅವ್ರ ವಿಚಾರಗಳು ನಮಗೆ ಸರಿ ಅನಿಸಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ತೀವಿ. ಒಂದೊಂದ್ಸರಿ ಯಾರು ಒತ್ತಡಕ್ಕೆ ಹೆದರಿಕೆ ಬೆದರಿಕೆ ಕೊಡ್ತಿರ್ತಾರೆ, ಅವನ್ನೆಲ್ಲ ವಿಚಾರ ಮಾಡಿ ಇನ್ ಕ್ಯಾಮರಾದಲ್ಲಿ ವಿಚಾರ ಮಾಡ್ತೀವಿ. ಒಂದ್ಸರಿ ಮಾಡಿ ಅವರು ಹಂಗೇನ ಇದ್ರೆ ಮತ್ತೆ ಅದನ್ನು ಕ್ಲಾರಿಫಿಕೇಶನ್ ಕೇಳ್ತೀವಿ. ಇಲ್ಲ ರಾಜೀನಾಮೆ ನನಗೇನು ಹೇಳಿಲ್ಲ, ನಾನು ಹಿಂಗ ಬಿಜೆಪಿ ಸೇರ್ತೀನಿ, ರಾಜೀನಾಮೆ ಕೊಡ್ತೀನಿ, ಮೇಲ್ ಕಳಿಸ್ತೀನಿ ನಿಮಗೆ, ನಾ ದಿಲ್ಲಿ ಒಳಗದೀನಿ ಅಂದ್ರೆ ನೀವು ಮೇಲ್ ಕಳಿಸಿ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗೋದಲ್ರಿ, ಪರ್ಸನಲ್ ನೀವು ಬಂದು ಕೊಟ್ಟರೆ ನಾನು ಕನ್ಸಿಡರ್ ಮಾಡ್ತೀನಿ. ಅಲ್ಲಿ ಮಟ್ಟ ಮಾಡಕ್ ಬರಲ್ಲ ಅಂತ ನಾನು ಕಾನೂನನ್ನು ಹೇಳಿದಿ, ಕಾನೂನು ಹೇಳ್ತೀನಿ. ಇವತ್ತು ನಾಳೆ ಊರಲ್ಲಿ ಇರ್ತೀನಿ, ನೀವು ಬೇಕಾದ ಬರ್ರೆ ಅಂತ ಹೇಳಿ. ನನಗೇನು ಇನ್ನೂ ಯಾರು ಏನು ಇನ್ನೂ ಯಾರು ಮಾತಾಡಲಿಲ್ಲ. ಇದ್ರ ನಂತರ ಯಾರು ಮಾತಾಡ್ತಾರೆ ನಾ ಹೇಳ್ತೀನಿ. ಇನ್ನೂವರೆಗೆ ನನಗೆ ಯಾರು ಯಾವ ಪಕ್ಷದವರಾಗಲಿ ಯಾವ ರಾಜಕಾರಣಿ ಯಾರು ನನಗೆ ಮಾತಾಡಲಿಲ್ಲ. ಮಾತಾಡುವ ಅವಶ್ಯಕತೆ ನನಗಂತೂ ಈಗ ಸದ್ಯ ಬಂದಿಲ್ಲ. ಯಾಕಂದ್ರೆ ಈಗ ನೀವು ಹೇಳೋ ಪ್ರಕಾರ ಅವ್ರು ರಾಜೀನಾಮೆ ಕೊಟ್ಟಾರ ಕಳಿಸ್ಯಾರ ಅಂತಾರೆ, ಇನ್ನೂವರೆಗೆ ನನಗೇನು ಬಂದಿಲ್ಲ. ಬಂದ ನಂತರ ಇಮ್ಮಿಡಿಯೇಟ್ಲಿ ನಾನು ಅದನ್ನು
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.